ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕ ಕಳಕಪ್ಪ ಜಿ ಬಂಡಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಹಾವೇರಿ ಗದಗ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನವನ್ನು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಲು ಕುಟುಂಬ ಸಮೇತರಾಗಿ ಮಾಜಿ ಶಾಸಕ ಕಳಕಪ್ಪ ಬಂಡಿ ಆಗಮಿಸಿದರು. ಈ ಸಂದರ್ಭದಲ್ಲಿ ಬಂಡಿಯವರ ಕುಟುಂಬ ಸದಸ್ಯರು ಹಾಗೂ ಬಿಜೆಪಿ ಪಕ್ಷದ ಹಿರಿಯ ನಾಯಕರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4, ರೋಣ. ಈಗಾಗಲೇ ನಾವು ಕುಟುಂಬ ಸಹಿತ ಮತದಾನ ಮಾಡ್ತಿದ್ದೀವಿ. ಇವತ್ತು ಜನ ಸಹಿತ ಮತದಾನ ಕೊಡ್ತಾ ಇದ್ದಾರೆ. ಭಾಳ ಖುಷಿ ಖುಷಿಯಿಂದ ಒಳ್ಳೆಯ ರೀತಿ ಮತದಾನ ನಡೀತಾ ಇದೆ. ಬಿಜೆಪಿ ಪರವಾಗಿ ಮತದಾನ ಆಗ್ತಕ್ಕಂತ ಹೇಳಿ ಭಾಳಷ್ಟು ಭರವಸೆ ಆಯಿತು. ಬೊಮ್ಮೆಯರ ಗೆಲುವು ನಿಶ್ಚಿತ ಅಂತ ಕೂಡ ನಾನು ಇಷ್ಟಪಡ್ತೇನೆ. ಕುಟುಂಬ ಸಮೇತ ಬಂದು ನಾವು ಹೂಟಿಂಗ್ ಮಾಡೀವಿ. ಇವತ್ತಿನ ಬೆಳಿಗ್ಗಿಂದ ಎಲ್ಲರೂ ಬಿರುಸಿನ ಮತದಾನ ಐತಿ. ಯುವಕರು ಅತಿ ಉತ್ಸಾಹದಿಂದ ಮೋದಿಯವ್ರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ಭಾಳ ಎಲ್ಲ ಹುಷಾರದಾರ. ನಿಶ್ಚಿತ ಐತಿ, ಬೊಮ್ಮಾಯಿಯವ್ರು ಅಂದ್ರೆ ಅಷ್ಟು ಬರ್ತಾರೆ ಅನ್ನೋದೊಂದು ವಿಶ್ವಾಸ ಐತಿ. ಮತ್ತೊಂದು ಸಲ ಚಾರ್ಸಪ್ಪ ಮೋದಿಯವ್ರು ಮತ್ತು ಪ್ರಧಾನಮಂತ್ರಿ ಹಾಕೋನು ವಿಶ್ವಾಸ ಐತಿ. ಇವತ್ತಿನ ಮತದಾರ ನೋಡಕತ್ತರೆ ಅಷ್ಟಂತೂ ನಮ್ಗೆ ಗ್ಯಾರಂಟಿ ಐತಿ ಅಂತ ಹೇಳಕ್ಕೆ.